ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ನಗರದ ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ 2022 ಸಾಲಿನ ಶ್ರೀ ಮಾತಾ ಸಂಭ್ರಮ ಕಾರ್ಯಕ್ರಮ ಬುಧವಾರ ದಿನಾಂಕ 23/3/2022 ಶುಕ್ರವಾರ ದಿನಾಂಕ 25/3/2022 ಹಮ್ಮಿಕೊಳ್ಳಲಾಗಿದೆ. ಇಂದು ನಡೆದ ಪತ್ರಿಕಾ ಸಭೆಯಲ್ಲಿ ಡಾಕ್ಟರ್ ಶ್ರೀ ಮಹಾಂತಯ್ಯ ಆರಾದ್ರಿಮಠ್ ಅವರು ಮಾತನಾಡಿ, ದಿನಾಂಕ 23/3/2022 ಸಂಜೆ 4 ಗಂಟೆಗೆ ಶ್ರೀ ಕೇದಾರ ಜಗದ್ಗುರುಗಳವರ ಸಾರೋಟ ಉತ್ಸವ ಹಾಗೂ ದಿನಾಂಕ 24ರಂದು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ, 25ರಂದು ಉಚಿತ ಸಾಮೂಹಿಕ ವಿವಾಹಗಳು ಮತ್ತು ಸಂಜೆ ಶಾಂಭವಿ ಶ್ರೀ ಪ್ರಶಸ್ತಿ ವಿತರಣೆ, ಹೀಗೆ ಹಲವಾರು ಕಾರ್ಯಕ್ರಮ ನಡೆಯಲಿವೆ ಎಂದು ತಿಳಿಸಿದರು. ನಂತರ ಶ್ರೀ ಪ್ರಮೋದ್ ಕುಮಾರ್ ವಕ್ಕುನ್ಮಠ್ ಹಾಗೂ ಶ್ರೀ ಶಿವಾನಂದ್ ಕೋಲ್ಕರ್ ಮಾತನಾಡಿ, 3 ದಿನಗಳ ಕಾಲ ನಡೆಯುತ್ತಿರುವ ಶ್ರೀ ಮಾತಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸೋಣ ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಶ್ರೀ ಸೋಮನಾಥನ ಸೊಪ್ಪಿಮಠ್, ಶ್ರೀ ರಾಜು ಕುಡ್ಸೋಮನ್ನವರ್, ಶ್ರೀ ಶ್ರೀಶೈಲ್ ಎಡಳಿ ಸೇರಿದಂತೆ ಜಾತ್ರಾ ಕಮಿಟಿಯ ಸರ್ವ ಸದಸ್ಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಕಿರಣ್ ರಾಜ್ ಕುಡ್ಚಿಮಠ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಇದೇ 23ರಂದು ಶ್ರೀ ಮಾತಾ ಸಂಭ್ರಮ ಕಾರ್ಯಕ್ರಮವನ್ನು ವೇದಮೂರ್ತಿ ಡಾಕ್ಟರ್ ಮಹಾಂತ ಶಾಸ್ತ್ರಿಗಳು ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷದ ಈ ವರ್ಷವನ್ನು ಈ ಕಾರ್ಯಕ್ರಮವನ್ನು ಒಳ್ಳೆಯ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬುಧವಾರ ದಿನಾಂಕ 23/3/2022 ಗಂಟೆಗೆ ಕೇದಾರ್ ಜಗದ್ಗುರುಗಳು ಆಗಮಿಸಲಿದ್ದು ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕುಂಭಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿಯೂ ಭಕ್ತಿಪೂರ್ವಕವಾಗಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾ, ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಶ್ರೀ ಮಾತಾ ಸಂಭ್ರಮ 2022 ಇದೇ ಬರುವಂಥ ದಿನಾಂಕ 23/3/2022 25/3/2022 3 ದಿನಗಳ ಪರ್ಯಂತ ನಡೀತಕ್ಕಂಥ ಶ್ರೀ ಮಾತಾ ಸಂಭ್ರಮ ನಡೀತಕ್ಕಂಥದ್ದು. ಜೊತೆಗೆ 23ನೇ ತಾರೀಕು ಕೇದಾರದ ಜಗದ್ಗುರು ಮಹಾಸನ್ನಿಧಿಯವರ ಸಾರೋಟ ಉತ್ಸವ ಸಂಜೆ 4 ಗಂಟೆಗೆ ಶಾಖಾ 3000 ಮಠದಿಂದ ಭವ್ಯ ಕುಂಭಮೇಳ ಮೆರವಣಿಗೆಯೊಂದಿಗೆ ದೇವಸ್ಥಾನವನ್ನು ತಲುಪತಕ್ಕಂಥದ್ದು. ಸಂಜೆ 7 ಗಂಟೆಗೆ ಧರ್ಮ ಸಮಾರಂಭದಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಟಿ.ಎ. ನಾರಾಯಣಗೌಡರಿಗೆ 2021ರ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥದ್ದು. ಅದರ ಜೊತೆಗೆ ದಿನಾಂಕ 24ರಂದು ಸಾಂಸ್ಕೃತಿಕ ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮ ನಡೀತಕ್ಕಂಥದ್ದು. 25ರಂದು ಉಚಿತ ಸಾಮೂಹಿಕ ವಿವಾಹಗಳು, ಸಂಜೆ ಧರ್ಮ ಸಮಾರಂಭದಲ್ಲಿ 2022ರ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ಸಂಗೀತಗಾರರಾಗಿರ್ತಕ್ಕಂಥದ್ದು ಅರ್ಜುನ್ ಜನ್ಯ ಅವರಿಗೆ 2022ರ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥದ್ದು. ಈ 3 ದಿನಗಳ ಪರ್ಯಂತ ನಡೀತಕ್ಕಂಥ ಶ್ರೀ ಮಾತಾ ಸಂಭ್ರಮದಲ್ಲಿ ಭಕ್ತರು ತನು ಮನ ಧನದ ಮುಖಾಂತರವಾಗಿ ಸಕಲ ಕುಟುಂಬ ಪರಿವಾರ ಸಮೇತವಾಗಿ ಬಂದು ತಾಯಿ ದುರ್ಗಾ ಪರಮೇಶ್ವರಿಯ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ತಿಳ್ಕೊಂಡು ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬೈಲಹೊಂಗಲ ನಾಡಿನ ಮಂತಯಾಜ ಆರಾಧನೆಮಠ ಸ್ವಾಮಿಗಳು ನಡೆಸಿದಂಥ ಈ ಕಾರ್ಯಕ್ರಮಕ್ಕೆ ಸಮರಸಿಂಹ ಮಠ ನಾರಾಯಣಗೌಡರನ್ನ ಸಂಭವಿಸಿ ಪ್ರಶಸ್ತಿ ಮಾಡಲು ಆಹ್ವಾನ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಹಾಗೂ ಕನ್ನಡ ಹೋರಾಟಗಾರರಿಗೆ ಈ ಪ್ರಶಸ್ತಿ ನೀಡ್ತಾ ಇರೋದು ಒಂದು ಹೆಮ್ಮೆ ಪಡುವಂಥ ವಿಷಯ. ಅದಕ್ಕಾಗಿ ನಾಡಿನ ಎಲ್ಲ ಜನತೆ ಕೂಡ ಈ ಮಾತಾ ಸಂಭ್ರಮದಲ್ಲಿ ಪಾಲ್ಗೊಂಡು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಬೈಲಹೊಂಗಲ ನಾಡಿನ ಎಲ್ಲ ಕನ್ನಡ ಪರ ಹೋರಾಟಗಾರರಲ್ಲಿ ಹಾಗೂ ನಾಡಿನ ಚಿಂತಕರಲ್ಲಿ ನಾಡಿನ ಜನತೆಯಲ್ಲಿ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಸ್ವಾಗತ ಬಯಸ್ತೇನೆ. ಈ ಮಾತಾ ಸಂಭ್ರಮ ಎನ್ನುವುದನ್ನು ಎಲ್ಲರೂ ಕೂಡಿ ಯಶಸ್ವಿ ಮಾಡೋಣ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ.